ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಎಸ್ಜಿಆರ್ ಮೀಡಿಯಾ ಫೋ ಯು ಚಾನೆಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ವಿಷ್ಣುವಿನ ಮೊದಲ ಮೂರು ಅವತಾರಗಳ ಬಗ್ಗೆ ತಿಳಿಸಿಕೊಡಲಾಗಿದೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಭಗವಾನ್ ನರಸಿಂಹ ಭಗವಾನ್ ಮಹಾವಿಷ್ಣುವಿನ ನಾಲ್ಕನೇ ಅವತಾರವಾಗಿದ್ದು ರಾಕ್ಷಸ ಹಿರಣ್ಯಕಶಿಪುವನ್ನು ಕೊಲ್ಲಲು ತೆಗೆದುಕೊಳ್ಳಲಾಗಿದೆ. ನರಸಿಂಹ ಅವತಾರದ ಕಥೆಯು ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಕಥೆಯೊಂದಿಗೆ ಸಂಪರ್ಕ ಹೊಂದಿದೆ. ವಿಷ್ಣುವಿನ ವರಾಹ ಅವತಾರದಲ್ಲಿ ಭಗವಂತನು ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷನನ್ನು ಕೊಂದನು. ಈ ಕ್ರಿಯೆಯಿಂದ ಹಿರಣ್ಯಕಶಿಪುವು ವಿಷ್ಣುವಿನ ಮೇಲೆ ಕೋಪಗೊಂಡು ಮಹಾವಿಷ್ಣುವನ್ನು ಕೊಲ್ಲಲು ನಿರ್ಧರಿಸಿದನು. ಇದಕ್ಕಾಗಿ ಅವರು ಬ್ರಹ್ಮನನ್ನು ಸಮಾಧಾನಪಡಿಸಲು ಮತ್ತು ವಿಷ್ಣುವನ್ನು ಸೋಲಿಸಲು ಮಾಂತ್ರಿಕ ಶಕ್ತಿಯನ್ನು ಪಡೆಯಲು ಆಳವಾದ ತಪಸ್ಸು ಮಾಡಿದರು. ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಮುಂದುವರೆಸಿದರು ಮತ್ತು ಬ್ರಹ್ಮದೇವ್ ಅವರ ಮಹಾನ್ ಭಕ್ತಿಯಿಂದ ತೃಪ್ತರಾದರು ಮತ್ತು ಅವನಿಗೆ ಏನು ಬೇಕು ಎಂದು ಕೇಳಿದರು. ಹಿರಣ್ಯಕಶಿಪು ಶಾಶ್ವತತೆಯನ್ನು ಕೇಳಿದನು. ಆದರೆ ಬ್ರಹ್ಮದೇವನು ಅವನಿಗೆ ತನ್ನ ಇಚ್ಛೆಯ ಪ್ರಕಾರ ತನ್ನ ಮರಣವನ್ನು ಆರಿಸಿಕೊಳ್ಳಬಹುದು ಎಂದು ವರವನ್ನು ನೀಡಿದನು. ಹೀಗಾಗಿ ಹಿರಣ್ಯಕಶಿಪು ಅವನು ಯಾವುದೇ ಮನುಷ್ಯನಿಂದ ಅಥವಾ ಪ್ರಾಣಿಯಿಂದ ಸಾವು ಸಂಭವಿಸಬಾರದು, ಗಾಳಿಯಲ್ಲಿ, ನೀರಿನಲ್ಲಿ ಅಥವಾ ಸಮುದ್ರದಲ್ಲಿ ಸಾವು ಬರಬಾರದು, ಮನೆಯಲ್ಲಿ ಅಥವಾ ಹೊರಗೆ, ಹಗಲು ಅಥವಾ ರಾತ್ರಿಯಲ್ಲಿ ಸಾವು ಬರಬಾರದು ಎಂದು ಕೇಳಿಕೊಂಡನು. ಹಿರಣ್ಯಕಶಿಪು ವರವನ್ನು ಪಡೆದು ತನ್ನನ್ನು ಅಮರನೆಂದು ಪರಿಗಣಿಸಿದನು. ತನ್ನ ಶಕ್ತಿಯಿಂದ ಅವರು ಮೂರು ಲೋಕಗಳಲ್ಲಿ ಜನರ ಜೀವನವನ್ನು ಹಾಳು ಮಾಡಲು ಪ್ರಾರಂಭಿಸಿದರು. ಭಗವಂತನ ಬದಲಿಗೆ ತನ್ನನ್ನು ಪೂಜಿಸುವಂತೆ ವಿಷ್ಣುವಿನ ಎಲ್ಲಾ ಭಕ್ತರನ್ನು ಕೇಳಿದನು. ಹಿರಣ್ಯಕಶಿಪುವಿನ ಪೂಜೆಯನ್ನು ಪಾಲಿಸದವರನ್ನು ಯಾವುದೇ ಕರುಣೆಯಿಲ್ಲದೆ ಕೊಲ್ಲಲಾಯಿತು. ಅವನು ಇಡೀ ಜಗತ್ತನ್ನು ವಶಪಡಿಸಿಕೊಂಡನು ಮತ್ತು ಪ್ರತಿಯೊಬ್ಬರನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿದನು. ಅವನು ದೇವನ ಮತ್ತು ಋಷಿಗಳನ್ನು ಬಂಧಿಸಿದನು. ಪ್ರತಿಯೊಬ್ಬರೂ ಅವನ ಅತೀಂದ್ರಿಯ ಶಕ್ತಿಯಿಂದ ಭಯಭೀತರಾಗಿದ್ದರು ಮತ್ತು ಸಹಾಯಕ್ಕಾಗಿ ಭಗವಾನ್ ವಿಷ್ಣುವಿನ ಬಳಿಗೆ ಹೋದರು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನು ಅವನ ಸಾವಿಗೆ ಕಾರಣನಾಗುತ್ತಾನೆ ಎಂದು ವಿಷ್ಣುವು ಅವರಿಗೆ ಪರಿಹಾರವನ್ನು ನೀಡಿದನು. ಆದ್ದರಿಂದ ಹಿರಣ್ಯಕಶಿಪುವಿನ ಸಾವಿಗೆ ಪ್ರಹ್ಲಾದನು ಹೇಗೆ ಕಾರಣನಾಗುತ್ತಾನೆ ಎಂದು ಪ್ರತಿಯೊಬ್ಬ ದೇವತೆಗಳು ತಾಳ್ಮೆಯಿಂದ ಕಾಯುತ್ತಿದ್ದರು. ವರ್ಷಗಳು ಕಳೆದಂತೆ ಹಿರಣ್ಯಕಶಿಪುವಿನ ಪತ್ನಿ ಕಯಾದು ನಾರದ ಮುನಿಯ ಆಶ್ರಮದಲ್ಲಿ ಪ್ರಹ್ಲಾದನಿಗೆ ಜನ್ಮ ನೀಡಿದಳು. ಋಷಿ ನಾರದರು ಮಗು ಪ್ರಹ್ಲಾದನಿಗೆ ನಾರಾಯಣನ ಕಥೆಗಳನ್ನು ಹೇಳುತ್ತಿದ್ದರು. ಅದ್ಭುತವಾದ ಕಥೆಗಳನ್ನು ಕೇಳಿ ಅವನು ನಾರಾಯಣನ ಭಕ್ತನಾದನು. ಎಲ್ಲರೂ ತನ್ನನ್ನು ಪೂಜಿಸಬೇಕೆಂದು ಬಯಸಿದ ಹಿರಣ್ಯಕಶಿಪು ತನ್ನ ಸ್ವಂತ ಮಗ ಮಹಾವಿಷ್ಣುವಿನ ನಾಮಗಳನ್ನು ಜಪಿಸುವುದನ್ನು ಕೇಳಿ ಬಹಳ ನಿರಾಶೆಗೊಂಡನು. ಪ್ರಹ್ಲಾದನ ಮನಸ್ಸನ್ನು ಬದಲಾಯಿಸಲು ರಾಜನು ತನ್ನ ಮಗನನ್ನು ಶುಕ್ರಾಚಾರ್ಯರ ಮಕ್ಕಳಾದ ಶಕು ಮತ್ತು ಅಮರಕರ ಆಶ್ರಮಕ್ಕೆ ಕಳುಹಿಸಿದನು. ಆದಾಗ್ಯೂ ಅವರು ಪ್ರಹ್ಲಾದನ ಘನ ಭಕ್ತಿಯನ್ನು ಮುರಿಯುವಲ್ಲಿ ವಿಫಲರಾದರು. ಪ್ರಹ್ಲಾದನ ಮನಸ್ಸನ್ನು ಬದಲಾಯಿಸಲು ಹಿರಣ್ಯಕಶಿಪುವಿನ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಯಿತು. ಕೊನೆಗೆ ಮಗನ ಮೇಲೆ ಕೋಪಗೊಂಡು ಅವನನ್ನು ಕೊಲ್ಲಲು ನಿರ್ಧರಿಸಿದನು. ಆದರೆ ಪ್ರತಿ ಬಾರಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಲು ಪ್ರಯತ್ನಿಸಿದಾಗ ವಿಷ್ಣುವಿನ ಮಾಂತ್ರಿಕ ಕೈಗಳು ಅವನನ್ನು ರಕ್ಷಿಸಲು ಇದ್ದವು. ರಾಜನ ಸೈನಿಕರು ಪ್ರಹ್ಲಾದನನ್ನು ವಿಷಪೂರಿತವಾಗಿ ಕೊಲ್ಲಲು ಪ್ರಯತ್ನಿಸಿದರು, ನೀರಿನಲ್ಲಿ ಮುಳುಗಿಸಿ ಪರ್ವತದಿಂದ ಕೆಳಗೆ ಎಸೆದರು. ಆದರೆ ಈ ಎಲ್ಲಾ ಪ್ರಯತ್ನಗಳಿಂದ ಭಗವಾನ್ ವಿಷ್ಣುವು ಅವನನ್ನು ರಕ್ಷಿಸಿದನು. ನಂತರ ರಾಜನು ಬೆಂಕಿಯನ್ನು ಸೃಷ್ಟಿಸಿದನು ಮತ್ತು ಅವನ ಸಹೋದರಿ ಹೋಲಿಕಾಳನ್ನು ಅದರೊಳಗೆ ತನ್ನ ತೊಡೆಯ ಮೇಲೆ ಪ್ರಹ್ಲಾದನೊಂದಿಗೆ ಕುಳಿತುಕೊಳ್ಳಲು ಹೇಳಿದನು. ಹೋಲಿಕಾ ಬೆಂಕಿಯಿಂದ ಹೊರಗುಳಿದಿದ್ದರಿಂದ ಅವನು ತನ್ನ ಮಗನನ್ನು ಕೊಲ್ಲುತ್ತಾನೆ ಎಂದು ಭಾವಿಸಿದನು. ಆದರೆ ಪ್ರಹ್ಲಾದನು ಯಾವುದೇ ಹಾನಿಯಾಗದೆ ಬೆಂಕಿಯಿಂದ ಪಾರಾದನು. ಕೋಪಗೊಂಡ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಸವಾಲು ಹಾಕಿ ತನ್ನ ನಾರಾಯಣ ಎಲ್ಲಿ ಸಿಗುತ್ತಾನೆ ಎಂದು ಕೇಳಿದನು. ಪ್ರಹ್ಲಾದನು, ನನ್ನ ವಿಷ್ಣುವು ಸರ್ವವ್ಯಾಪಿ ಮತ್ತು ನಾರಾಯಣನು ಕಾಣದ ಒಂದೇ ಒಂದು ಸ್ಥಳವಿಲ್ಲ ಎಂದು ಉತ್ತರಿಸಿದ. ರಾಜನು ಕೋಪಗೊಂಡು ತನ್ನ ಸಿಂಹಾಸನದಿಂದ ಎದ್ದು ಪ್ರಹ್ಲಾದನನ್ನು ಕೇಳಿದನು, ಈ ಸ್ತಂಭದಲ್ಲಿ ನಿಮ್ಮ ವಿಷ್ಣುವನ್ನು ನನಗೆ ತೋರಿಸಬಹುದೇ? ಪ್ರಹ್ಲಾದನು, ಹೌದು, ಅವನೇ. ರಾಜನು ತನ್ನ ಗದೆಯಿಂದ ಕಂಬವನ್ನು ಬಲವಾಗಿ ಹೊಡೆದನು. ಗುಡುಗಿನ ಶಬ್ದದಿಂದ ಕಂಬವು ಬಿರುಕು ಬಿಟ್ಟಿತು ಮತ್ತು ಭಗವಾನ್ ವಿಷ್ಣು ಭಗವಾನ್ ನರಸಿಂಹನ ರೂಪದಲ್ಲಿ ಕಾಣಿಸಿಕೊಂಡರು. ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದಲ್ಲಿ ಕೋಪಗೊಂಡ ನರಸಿಂಹನು ಹಿರಣ್ಯಕಶಿಪುವನ್ನು ಹಿಡಿದು ತನ್ನ ಮಡಿಲಿಗೆ ಎಳೆದುಕೊಂಡು ಅಸುರನನ್ನು ಕೊಲ್ಲಲು ಅವನ ದೇಹವನ್ನು ತನ್ನ ಉಗುರುಗಳಿಂದ ಸೀಳಿದನು.
ಬ್ರಹ್ಮದೇವನ ವರವನ್ನು ಅಪರಾಧ ಮಾಡಬಾರದೆಂದು ನರಸಿಂಹನು ಹಿರಣ್ಯಕಶಿಪುವನ್ನು ಕೊಲ್ಲಲು ಈ ಮಾರ್ಗವನ್ನು ತೆಗೆದುಕೊಂಡನು. ಹಿರಣ್ಯಕಶಿಪುವಿನ ಮರಣಾಭಿಲಾಷೆಯಂತೆ ಮತ್ತು ಬ್ರಹ್ಮನ ವರದಾನದಂತೆ ನರಸಿಂಹನು ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಅವನು ಕೋಣೆಯ ಹೊಸ್ತಿಲಲ್ಲಿ ರಾಕ್ಷಸ ಹಿರಣ್ಯಕಶಿಪುವಿನ ದೇಹವನ್ನು ತೊಡೆಯ ಮೇಲೆ ಇಟ್ಟುಕೊಂಡು ತನ್ನ ಉಗುರುಗಳನ್ನು ಬಳಸಿಕೊಳ್ಳುತ್ತಾನೆ. ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಕೊಂದ ನಂತರ ಭಗವಾನ್ ನರಸಿಂಹನು ಕೋಪಗೊಂಡನು ಮತ್ತು ಅವನ ಭಕ್ತ ಪ್ರಹ್ಲಾದನು ಅವನ ಪಾದಗಳನ್ನು ಮುಟ್ಟಿದಾಗ ಶಾಂತನಾದನು. ಪ್ರಹ್ಲಾದನು ನರಸಿಂಹ ದೇವರಿಂದ ಮುಂದಿನ ರಾಜನಾಗಿ ಘೋಷಿತನಾದನು. ಇದು ಹಿರಣ್ಯಕಶಿಪುವನ್ನು ವಿಷ್ಣು ನರಸಿಂಹ ಅವತಾರ ತಾಳಿಕೊಂಡ ಕತೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನರಸಿಂಹ ನನ್ನು ಶಾಂತಗೊಳಿಸಲು ಶಿವ ತಾಳಿದ ಅವತಾರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.